ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ರಕ್ಕಿಯಿಂದ ತಂಬಿಟ್ಟು ಯಾವ ರೀತಿ ಮಾಡೋದು ಅನ್ನೋದನ್ನ ಇದ್ದೀನಿ ಬೇಕಾಗಿರೋ ಪದಾರ್ಥಗಳು ಒಂದು ಸೇರು ಕಡಲೆ ಬೀಜ ತೊಗೊಂಡಿದ್ದೀನಿ ಅದೇ ಸೇರು ಅಳತೆಯಲ್ಲಿ ಒಂದು ಸೇರು ಬೆಲ್ಲ ಅರ್ಧ ಕೆ ಜಿ ಅಕ್ಕಿ ಕಾಲು ಕೆ ಜಿ ಉರಿ ಉರುಗಡ್ಲೆ ಒಂದು ಸಲ ಒಂದು ತೆಂಗಿನಕಾಯಿ ಒಣ ತೆಂಗಿನಕಾಯಿ ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಐದು ಏಲಕ್ಕಿ ಒಣಶುಂಠಿ ಸ್ವಲ್ಪ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಹುರ್ಕೊಳ್ಳೋಣ ಅಕ್ಕಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಬಂಧುಗಳೇ ತುಂಬ ಜಾಸ್ತಿ ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಅದರಿಂದ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಕೆಂಪಗಾಗೋ ತನಕ ಮಧ್ಯಮ ಉರಿ ಇಟ್ಕೊಂಡು ಹುರ್ಕೋಬೇಕು ಎಲ್ಲ ಅಕ್ಕಿನೂ ಇದೇ ಥರ ಹುರ್ಕೋಬೇಕು ನಂತರ ಕಡಲೆ ಬೀಜನೂ ಈ ಥರ ಹುರಿದು ಇಟ್ಕೋಬೇಕು ನೋಡಿ ಈ ಥರ ಅಂದರೆ ಸಿಪ್ಪೆ ಬರುತ್ತೆ ಸಿಪ್ಪೆ ಈಸಿಯಾಗಿ ಬಿಟ್ಕೋಬೇಕು ಈ ಥರ ಹುರ್ಕೋಬೇಕು ಅಕ್ಕಿ ಕಡಲೆ ಬೀಜನೂ ಅಕ್ಕಿ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವಿವಾಗ ಏಲಕ್ಕಿ ಮತ್ತು ಶುಂಠಿನ ಪುಡಿ ಮಾಡ್ಕೊಳ್ಳೋಣ ಈ ಥರ ಪುಡಿ ಮಾಡ್ಕೊಂಡಾದಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡು ಹುರ್ಗಡ್ಲೆನೂ ತರಿತರಿಯಾಗಿ ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ಈ ಥರ ಇರಬೇಕು ತುಂಬ ನೈಸ್ ಏನು ಬೇಡ ಯಾಕಂದರೆ ತಂಬಿಟ್ಟಲ್ಲಿ ಅಲ್ಲಲ್ಲಿ ಸಿಗ್ತಾಯಿದ್ರೆ ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಕೊಬ್ಬರಿನೂ ತರಿತರಿಯಾಗಿ ಸ್ವಲ್ಪ ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ರೌಂಡ್ ಹಂಗೆ ನಂತರ ಈಗ ಅಕ್ಕಿನೂ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಅಕ್ಕಿ ಜರಡಿ ಮಾಡ್ಕೋಬೇಕಾಗುತ್ತೆ ನೈಸಾಗಿ ಮಿಕ್ಸಿ ಮಾಡ್ಕೊಂಡಾದಮೇಲೆ ಅವಾಗೆಲ್ಲ ಮಿಶ್ರಣಗಳಿಗೆ ಹಾಕ್ಸ್ತಾ ಇದ್ವಿ ಮಿಲ್ಲಗೆ ಇದ್ವಿ ಇವಾಗ ಸ್ವಲ್ಪ ಸ್ವಲ್ಪ ಆದ್ರಿಂದ ಈ ಥರ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ತಾ ಇದ್ದೀವಿ ಜರಡಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ ತರಿ ತರಿಯಾಗಿರಬಾರ್ದು ತುಂಬ ನುಣ್ಣಗೆ ಇರಬೇಕು ಇವಾಗ ಕಡಲೆ ಬೀಜನೂ ತರಿ ತರಿಯಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಬೆಲ್ಲನ ಕರಗಿಸ್ಕೊಳ್ಳೋಣ ಬಂಧುಗಳೇ ನೋಡಿ ಕರ್ಸ್ ಕರಗಿಸ್ಕೊಂಡಾದ್ಮೇಲೆ ಈ ಥರ ಸೋಸ್ಕೋಬೇಕು ಒಂದು ಸ್ಟ್ರೈನರಲ್ಲಿ ನೋಡಿ ಎಷ್ಟು ಕಸ ಕಡ್ಡಿ ಇದೆ ಸೋಸ್ಕೊಂಡು ಮತ್ತೆ ಇಡೋಣ ಇವಾಗ ಹಿಟ್ಟೆಲ್ಲ ಈ ಥರ ಬೆರೆಸ್ಕೊಳ್ಳೋಣ ನಾವು ಈ ನಾಗಲ್ಮಡಿಕೆ ಜಾತ್ರೆ ಇರೋದ್ರಿಂದ ಇರೋದ್ರಿಂದ ನಮಗೆ ನಾವು ಸೃಷ್ಠಿಗೆ ಮಾಡ್ತೀವಿ ತಂಬಿಟ್ಟು ಕೆಲವು ಕಡೆ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ಉಪ್ಪತ್ತಿಗೆ ನೋಡಿ ಪಾಕ ಬಂದಿದೆಯಾ ಚೆಕ್ ಮಾಡಿಕೊಡೋಣ ಬಂದಿದೆ ಪಾಕ ತುಂಬ ಗಟ್ಟಿ ಪಾಕ ಏನು ಬೇಡ ನೋಡಿ ಈ ಥರ ನೀರಲ್ಲಿ ನಿಂತರೆ ಸಾಕು ಪಾಕ ಗೊತ್ತಾಗ್ತಿರ್ಬೋದು ನಿಮಗೆ ನೋಡಿ ಇವಾಗ ಕಲಿಸ್ಕೊಂಡಿರ್ತಕ್ಕಂಥ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಈ ಥರ ಬೆರೆಸ್ಕೋಬೇಕು ಎಲ್ಲ ಬಿಸಿ ಇರೋವಾಗಲೇ ತಣ್ಣಗಾದರೆ ಮತ್ತೆ ಉಂಡೆ ಕಟ್ಟಾಗಿ ಬರೋದಿಲ್ಲ ಅದರಿಂದ ನಮ್ಮ ಕಡೆಯೆಲ್ಲ ಶ್ರೇಷ್ಠಿಗೆ ಮಾಡ್ತೀವಿ ತಂಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಪೂರ್ವಿಕರು ಯಾವುದೇ ಕಾರಣಗಳಿಲ್ಲದೆ ಆಚರಣೆ ತಂದಿಲ್ಲ ಹಗ್ಲೆಲ್ಲ ಉಪವಾಸ ಇರ್ತೀವಲ್ವ ಅದರಿಂದ ದೇಹಕ್ಕೆ ಎನರ್ಜಿ ಬೇಕಾಗುತ್ತೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇರೋದ್ರಿಂದ ದೇಹಕ್ಕೆ ಎನರ್ಜಿ ಸಿಗಲಿ ಶಕ್ತಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ತಂಬಿಟ್ಟನ್ನ ಮಾಡ್ಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡಿದ್ದಾರೆ ನಮಗೆ ಶಿವರಾತ್ರಿ ಹಬ್ಬಕ್ಕೂ ಅಷ್ಟೇ ಅಲ್ವಾ ಶಿವರಾತ್ರಿ ಹಬ್ಬದ ದಿವಸನೂ ಕೆಲವ್ರು ಒಪ್ಪತ್ತಿರ್ತಾರೆ ಕೆಲವು ಕಡೆ ಆ ಥರ ಆಚರಣೆ ಇದೆ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಕಡೆಯೆಲ್ಲ ಸೃಷ್ಟಿಗೆ ಮಾಡೋದು ಇವರಕ್ಕಿ ತಂಬಿಟ್ಟನ್ನ ನಮ್ಮ ನಾಗಲ್ಮಡಿಕೆ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಗುತ್ತೆ ಮತ್ತು ಸ್ವಾಮಿ ಉತ್ಸವ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ನಾಗಲ್ಮಡಿಕೆ ಜಾತ್ರೆ ಟೈಮಲ್ಲೇ ಇವಾಗ ಸೃಷ್ಟಿಗೆ ತಂಬಿಟ್ಟು ಮಾಡೋದು ಈ ಥರ ತಂಬಿಟ್ಟನ್ನ ತುಂಬ ಟೇಸ್ಟಿಯಾಗಿರುತ್ತೆ ಬಂಧುಗಳೇ ಈ ಥರ ಉಂಡೆಗಳು ಕಟ್ಕೋಬೇಕು ತಣ್ಣಗಾಗಕ್ಕೆ ಮುಂಚೆನೇ ಪಾಕ ಎಲ್ಲ ಮೇಲೆ ಮತ್ತು ಉಂಡೆ ಕಟ್ಟಾಗಿ ಬರೋದಿಲ್ಲ ಅದರಿಂದ ಸ್ವಲ್ಪ ಬಿಸಿ ಇರೋವಾಗ್ಲೇ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಬೇಗ ಬೇಗ ಉಂಡೆಗಳು ಕಟ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕಾಮೆಂಟ್ ಮುಖಾಂತರ ತಪ್ಪದೆ ತಿಳಿಸಿ ಹದಿನೈದರಿಂದ ಇಪ್ಪತ್ತು ದಿವಸದ ತನಕ ಇಟ್ಟರು ಏನೂ ಕೆಡೋದಿಲ್ಲ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು